ಮೊದಲನೇದಾಗಿ ನನ್ನ ಎಲ್ಲ ಪತ್ರಕರ್ತರ ಬಂಧುಗಳಿಗೆ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ತಮಗೆಲ್ಲರಿಗೂ ಇಲ್ಲಿ ಕರೆದಿದ್ದು ವಿಷಯ ಏನಪ್ಪ ಅಂದರೆ 2024 ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಾನು ಈ ಬಿಜಾಪುರ ಮೀಸಲು ಮತಕ್ಷೇತ್ರದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದು ನಾನು 2023 ನನ್ನ ಸರ್ಕಾರಿ ಹುದ್ದೆಗೆ ಸನ್ಮಾನ್ಯ ಶ್ರೀ ನಮ್ಮ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರ ಏನು ಸಮಾಜದ ಬಗ್ಗೆ ಕಳಕಳಿ ಇದೆ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಅವರು ಕೈಗೊಂಡಂಥ ಕಾರ್ಯಗಳು, ಅವರ ಯೋಜನೆಗಳು, ಅದರ ಒಂದು ಪ್ರೇರಣೆಯಿಂದ ನಾನು ನನ್ನ ಸರ್ಕಾರಿ ಜೀವನ ವೃತ್ತಿ ಜೀವನಕ್ಕೆ ವಿರಾಮ ಹೇಳಿ ಒಂದು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ನಾನು ತಮಗೆಲ್ಲರಿಗೂ ಗೊತ್ತಿದ್ದಂಗೆ 2023 ನಾಗ್ತಾಣ ಮೀಸಲು ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದೆ. ಕೊನೆಯ ಕ್ಷಣದಲ್ಲಿ ಕಾಣದ ಕೈಗಳ ಒಂದು ದೃಷ್ಟಿಯಿಂದ ಅವರ ಕುತಂತ್ರದಿಂದ ನನಗೆ ಟಿಕೆಟ್ ಮಿಸ್ ಆಗಿ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಅದು ಆದ ನಂತರ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರನ್ನು ನಾನು ಸಂಪರ್ಕ ಮಾಡಿ 2024 ಲೋಕಸಭಾ ಚುನಾವಣೆಯಲ್ಲಿ ನಾನು ಬಿಜಾಪುರ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕ್ಕೆ ನನಗೆ ಇಚ್ಛೆ ಇದೆ ಅಂತಂದಾಗ ರಾಷ್ಟ್ರೀಯ ನಾಯಕರು ಬಹುತೇಕ ಜನ ತಾವು ಕೆಲಸ ಪ್ರಾರಂಭ ಮಾಡಿರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಆಶ್ವಾಸನೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ 100%-200% ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗ್ತದೆ ಅಂತೇಳಿ ಒಂದು ಆಶೆ ಭಾವನೆ ಇದೆ. ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಇದು ಯಾವಾಗ ರಿಸರ್ವೇಷನ್ ಆಗಿದೆ ಅಂದರೆ ಮೊದಲ ಬಳ್ಳವಳ್ಳಿ ಇದ್ದಾಗೂ ಅಷ್ಟೇ, ತದನಂತರ ನಾಗ್ತಾಣಾಗಿ 20 ಆಯಿತು, ಈಗ ಇದು 4th period ಎಂ ಪಿ 4th period. ಸೊ ಇಲ್ಲಿ ನಮ್ಮ ಸಮಾಜಕ್ಕೆ, ಬಂಜಾರ ಸಮಾಜಕ್ಕೆ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ಈ ಸಲ 100-100 ನಮ್ಮ ಸಮಾಜಕ್ಕೆ ನನಗೆ ಟಿಕೆಟ್ ಕೊಡ್ತಾರಂಥೇಳಿ ನನಗೊಂದು ಆಶೆ ಭಾವನೆ ಇದೆ. ಅದೇ ಒಂದು ಆಶೆ ಭಾವನೆ ಮೇಲೆ ತಮ್ಮ ಮೂಲಕ ಎಲ್ಲ ಜಿಲ್ಲೆಯ ಮತಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ, ನರೇಂದ್ರ ಮೋದಿಜಿಯವರ ನಾನು ಗೆಲ್ಲಿಸಬೇಕಾಗಿದೆ, ಅವರನ್ನು 3ನೇ ಬಾರಿ ನಾವು ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಹುಮ್ಮಸದಿಂದ ಕೆಲಸ ಮಾಡಬೇಕು. ಉಳಿದ ಈಗ ಭಾಳ ಹತ್ತಿರ ಬಂದಿದ್ದೀವಿ, ಒಂದು ಎಲ್ಲ ಕೂಡ ನಾವು 99 ದಿವಸದಲ್ಲಿ ಈಗ ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕು, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ವಿಜಯೇಂದ್ರನವರ ನೇತೃತ್ವದಲ್ಲಿ ರಾಜ್ಯದ 28 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕಂತ ಏನು ಒಂದು ಸಂಕಲ್ಪ ಇದೆ. ಆ ಸಂಕಲ್ಪದಲ್ಲಿ ನಾವೆಲ್ಲರೂ ಯುವಕರು ಕೈ ಜೋಡಿಸ್ಬೇಕಂತೇಳಿ ಎಲ್ಲರ ಹತ್ರ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಅಲ್ಲ, ಕೊಟ್ಟಿದ್ದಾರೆ ಸರ್, ಈಗ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಬೇರೆ ಸಮುದಾಯಗಳು ಕೊಟ್ಟಿದ್ದಾರಲ್ಲ ಸರ್, ಅಲ್ಲಿ ಕೊಡಬಾರ್ದಂತ ಏನಿಲ್ಲ ಸರ್, ಯಾಕೆ ಗೆಲ್ಲುವಂಥ ಕುದುರೆ ಬೇಕಾಗಿರೋದ್ರಿಂದ ಮತ್ತು ಯುವಕರು ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಓಡಾಟ ಆಗ್ತದೆ, ಎಲ್ಲ ಯುವಕರು ಒಂದಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಶೆ ಭಾವನೆ ಇದೆ ಸರ್. ಅಲ್ಲ, ಗೆಲ್ಲೋ ಕುದುರೆ ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ ಸರ್, ನನಗೆ ನನ್ನ ಆತ್ಮವಿಶ್ವಾಸ ಇದೆ, ನನಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ. ಅಲ್ಲ, ಗೆಲ್ಲೋರಿಗೆ ಸಾಕಷ್ಟು ಜನ, ಈಗ 8-10 ಗೆದ್ದವರಿಗೆ ಟಿಕೆಟ್ ಮಿಸ್ ಮಾಡ್ತಾರೆ, ನಂದ್ರೆ ಕೊಡಾಗಿಲ್ಲ ಅಂತ ಭಾವನೆ ಇದೆ ಸರ್, ವಯಸ್ಸಿನ ಕಾರಣ ಆಗಿರೋದು ಅಥವಾ ಬೇರೆ ಬೇರೆ ಕಾರಣ ಆಗಿರ್ಬೋದು. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚೇಂಜ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ ಇಲ್ಲ, ಪ್ರಶ್ನೆನೇ ಇಲ್ಲ. ನನ್ನ ಪಕ್ಷದಲ್ಲಿ ನಾನು ಈ ಪಕ್ಷ ನೆಮ್ಕೊಂಡು ಬಂದಿದ್ದೀನಿ, ಈ ಪಕ್ಷದಲ್ಲೇ ಇರ್ತೀನಿ, ನನ್ನ ಟಿಕೆಟ್ ಕೊಟ್ಟರು ಈ ಪಕ್ಷದಲ್ಲಿ ಇರ್ತೀನಿ, ಕೊಡದೇ ಇದ್ರು ಇದೇ ಪಕ್ಷದಲ್ಲಿ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ನಾನು ಪಕ್ಷ ಸೇರ್ಬೇಕಾದ್ರೆ ಯಾವುದು ಬೇಡಿಕೆ ಮಾಡಿದೆ ಸರ್, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪಾರ್ಟಿಯಲ್ಲಿ ದುಡಿತೀನಿ, ಸಂದರ್ಭ ಬಂದರೆ ನನಗೆ ನೀವು
ನನ್ನ ಅಲ್ಲಿ ಮೀಸಲು ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ನಿಮ್ಮ ಜೊತೆ ನಾವು ಯಾವತ್ತೂ ಪಾರ್ಟಿ ನಿಮ್ಮ ಜೊತೆ ಇರ್ತದೆ, ನೀವು ಪಕ್ಷದ ಜೊತೆ ಇರಿ ಅಂತ ಅಷ್ಟು ಹೇಳಿದ್ದಾರೆ ಸರ್. ಲಾಸ್ಟ್ ಬಾರಿ ನಿಮಗೆ ಟಿಕೆಟ್ ತಪ್ಪಿಸಕ್ಕೆ ಕಾರಣ ಕಾಣಲು ಕೈಗಳು ಅಂದರೆ ಅದು ಯಾವ ನಿಮ್ಮಲ್ಲೇನಾ ಅಥವಾ ಹೊರಗಡೆ? ನಮ್ಮ ಪಕ್ಷದವರೇ ಸರ್, ನಮ್ಮ ಪಕ್ಷದವರೇ ನನ್ನ ಟಿಕೆಟ್ ತಪ್ಪಿಸಿದ್ದು. ಜಿಲ್ಲೆಯ ಎಲ್ಲ ಹಿರಿಯ ರಾಜಕಾರಣಿಗಳು ಅದಕ್ಕೆ ನಾವು ಟಿಕೆಟ್ ತಪ್ಪಿಸ್ಬೇಕಂತ್ರಿ. ನಮ್ಮನೆ ಯಾರು ಟಿಕೆಟ್ ತಪ್ಪಿಸ್ತಿದಾರೆ ಅವ್ರ ಟಿಕೆಟ್ ನಾವು ತಪ್ಪಿಸ್ಬೇಕಂತ. ಒಡಕೇನಿಲ್ರಿ ಪಕ್ಷ, ಅಲ್ಲಲ್ಲ ಪಕ್ಷ ಯಾರ ಕಾಲೆಲ್ಲ ಹೇಳ್ತಿಲ್ಲ. ಪಕ್ಷದಲ್ಲಿ ಕಾರ್ಯಕರ್ತರು ಒಂದು ಮಲಾಡ ಅಂತ ಸಂಖ್ಯೆ ಅದ, ಎಲ್ಲ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ. ಹಾಗಾಗಿ ಇದು ಆಕಾಂಕ್ಷಿಗಳಾಗೋದು ಒಂದು ರಿಜರ್ವ್ ಕಾನ್ಫರೆನ್ಸ್ ಒಳಗೆ ಇದು ನಡೀತದೆ ರೀ. ನಾನು ಮುಂದೆ ಹೋಗ್ಬೇಕು, ನೀನು ಮುಂದೆ ಹೋಗ್ಬೇಕು ಅಂತೇಳಿ, ಬಟ್ ಯಾರಿಗೆ ಪಾರ್ಟಿಯವರು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆ ನಾವು ಎಲ್ಲರೂ ಕೂಡ ಹೋಗ್ತೀವಿ. ಸರಿ, ಈಗ ಹೇಳಿದ್ರಿ ಇವತ್ತಿ ನನಗೆ ಪಕ್ಷ ಟಿಕೆಟ್ ತಪ್ಪಿಸಿದವರಿಗೆ ನಾನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಅಂತ ಅಂದ್ರೆ ಸಂಸದರೇ ನಿಮ್ಗೆ ಟಿಕೆಟ್ ತಪ್ಪಿಸಿದ್ದ ಅಂತ? ಒಟ್ಟಾರೆ ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯಿಂದ ನಾವು ತಿಳ್ಕೊಂಡಿದ್ದ ಮಟ್ಟಿಗೆ ನಮ್ಮ ಟಿಕೆಟ್ ತಪ್ಪಕ್ಕ ಎಲ್ಲ ಹಿರಿಯ ನಾಯಕರ ಒಪ್ಪಿಗೆ ಇತ್ತು. ನಾನು ಟಿಕೆಟ್ ಕೊಡ್ಬೇಕಂತೇಳಿ ಗೆಲ್ಲುವುದು ಅಂತೇಳಿ ಎಲ್ಲ ಸಮೀಕ್ಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ ಇಂಟ್ ಆಗಿರ್ಬೋದು ಅಥವಾ ನ್ಯಾಷನಲ್ ಇಂಟ್ ಆಗಿರ್ಬೋದು ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿಕೊಂಡೆ ನಾನು ಟಿಕೆಟ್ ಕೊಡಬೇಕಂತೇಳಿ ಅವ್ರು ನಿರ್ಧಾರಿತ್ತು. ಮತ್ತೇನೋ ಹಿಂಗೆ ನಮ್ಮ ಟೈಮ್ ಖರಾಬ್ ಆಗುತ್ತೆ ಗೊತ್ತಿಲ್ಲ, ಬಟ್ ಕೆಲವರ ಕುತಂತ್ರದಿಂದ ನನ್ನ ಟಿಕೆಟ್ ಮಿಸ್ ಆಗಿದೆ ನಿಜ. ಅಲ್ಲ ನಾನು ಹೇಳ್ತೀನಿ, ಗೋಪಾಲ್ ಕಾರಜೋಳ ಅವ್ರಿಗೆ ಕೊಟ್ಟರು ಗೆಲ್ತಿದ್ರು, ಮಹೇಂದ್ರ ನಾಯ್ಕ ಕೊಟ್ಟರು ಗೆಲ್ತಿದ್ರು. ಆ ಹೊಸಬರು ಏಕ್ದಮ್ ಈ ಕ್ಷೇತ್ರಕ್ಕೆ ಸಂಬಂಧ ಇಲ್ಲದವ್ರಿಗೆ ಕೊಟ್ಟಿದ್ರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು. ಯಾಕಂದ್ರೆ ಆ ಶಾರ್ಟ್ ಟೈಮ್ನಾಗೆ ಅವ್ನಿಗೆ ಎಲ್ಲ ಕಡೆಯೂ ಪಾಪ ಹೋಗಿ ರೀಚ್ ಆಗೋಕ್ಕಾಗಲಿಲ್ಲ. ಮತ್ತು ಯಾರು ಜವಾಬ್ದಾರಿ ತೊಗೊಂಡು ಬಂದಿದ್ರು, ನಾವು ಇದನ್ನು ಗೆಲ್ಸೇ ಗೆಲ್ಲಿಸ್ತೀವಿ, ಇದನ್ನು ನಾವೆಲ್ಲ ಮೂಲಗಳಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನೋರು, ಅವ್ರು ಯಾರೂ ಮುಂದೆ ಬರಲಿಲ್ಲ. ಸರ್ ಭೇಟಿಯಾಗಿದ್ದು ಸರ್, ಅದೇ ಕೇಂದ್ರ ನಾಯಕರಿಗೆ ಭೇಟಿಯಾಗಿದ್ದ ನಂತರ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಂತ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದೆ ತಮ್ಗೆ ಹೇಳ್ತಾ ಇರೋದು ಸರ್. ಇಲ್ಲಾಂದ್ರೆ ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಯಾಕ್ರಿ ಸುಮ್ ಕೂತಿರಿ, ಯಾಕ್ರಿ ಸುಮ್ ಕೂತಿರಿ ಅಂತ ಕೇಳ್ತಾ ಇದ್ರು. ಸೊ ಎಲ್ಲಿಯವ್ರಿಗೆ ನಾವು ಹಿರಿಯರಿಗೆ ಭೇಟಿಯಾಗಿ ನಮ್ಮ ಏನು ಪಕ್ಷದ ವರಿಷ್ಠ ಅದಾರ ಅವ್ರಿಗೆ ಭೇಟಿಯಾಗಿದ್ದ ನಂತರ ಭೇಟಿಯಾಗಿದ್ದ ನಂತರನೇ ಇದು ಮಾಡ್ತಾ ಇರೋದು. ಖಂಡಿತವಾಗ್ಲು ಮಾಡ್ತೀವಿ ಸರ್, ಜಿಗಜಿಣಿ ಸಾರ್ ಕೊಟ್ಟರು ಮಾಡ್ತೀವಿ, ನಾವು ಬಿಟ್ಟು ಬೇರೆ ಯಾರು ಕೊಟ್ಟರು ಮಾಡ್ತೀವಿ. ಅದು ಪಕ್ಷ ಜೊತೆ ನಾವು ಇರ್ತೀವಿ, ಪಕ್ಷ ನಮಗೇನು ಕೆಲಸ ಹೇಳ್ತದ ಆ ಕೆಲಸ ನಾವು ಮಾಡ್ತೀವಿ ಸರ್. ಆ ಪ್ರಶ್ನೆ ಇಲ್ಲ ಸರ್, ಇಲ್ಲ ಇಲ್ಲ ಆ ಪ್ರಶ್ನೆ ಏನಿಲ್ಲ ಸರ್. ಬಂಡಾಯ ಆಗೋ ಪ್ರಶ್ನೆನೇ ಬರೋಂಗಿಲ್ಲ, ಯಾಕಂದರೆ ಇಲ್ಲಿ ನಾವೆಲ್ಲರೂ ಒಗ್ಗುಟ್ಟಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ಒಂದು ಒಂದು ಕ್ಷೇತ್ರ ಅಂದಾಗ ಅಲ್ಲಿ 10 ಜನ 15 ಜನ ಆಕಾಂಕ್ಷಿ ಆಗೋದು ಸ್ವಾಭಾವಿಕ. ಹಾಗಾಗಿ ನಮ್ಮಲ್ಲಿನೂ ಈಗ ಬಿಜಾಪುರಲ್ಲಿ ಈಗ ನಿನ್ನೆ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ 4-5 ಜನ ಆಕಾಂಕ್ಷಿಗಳಾಗಿದ್ದೀವಿ. ಬಟ್ ನನಗೆ ನಂಬಿಕೆ ಇದೆ 100-200% ನನ್ನ ಟಿಕೆಟ್ ಕೊಟ್ಟೆ ಕೊಡ್ತಾರಂತೇಳಿ. ನಾನು ಯಾರು ರಾಷ್ಟ್ರೀಯ ನಾಯಕರಿಗೆ ಭೇಟಿಯಾಗಿದ್ದೀನಿ, ಅವರು ನನ್ನ ಜೊತೆ ಏನು ಮಾತುಕತೆ ಮಾಡಿದ್ದಾರೆ, ಅವ್ರು ಹೇಳಿದ ಪ್ರಕಾರ ನನ್ನ ಟಿಕೆಟ್ ಸಿಗ್ತದೆ ಅಂತ ನನಗೆ ನಂಬಿಕೆ ಇದೆ ಸರ್. ಹೇಳಾಗಿಲ್ಲ ಸರ್, ಇನ್ನೂ 15 ದಿವಸ ನಂತರ ಹೇಳ್ತೀನಿ. ಈಗ ಸ್ಥಾನ ಕೊಡು, ಈಗ ಮನೆ ಇನ್ನು ಈಗ ಜಿಲ್ಲಾಧ್ಯಕ್ಷ ನೇಮಕ ಆಗಿದೆ ಸರ್. ಇನ್ನು ಮುಂದೆ ಸ್ಥಾನ ಬೇಕಂತೇಳಿ ನಾನು ಎಂದೂ ಯಾರ ಹತ್ರ ಕೇಳಿಲ್ಲ, ಕೇಳಂಗಿಲ್ಲ ಸರ್. ಬಿಜೆಪಿ ಇಲ್ಲ ಅಲ್ಲ ಸರ್, ಹಂಗೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ತೀನಂತೆ ನಾನು ಬಂದಿದ್ದೀನಿ ಸರ್. ನಾನು ಇಲ್ಲಿ ನೀವು ಏನೋ ಸ್ಥಾನ ಕೊಡ್ಬೇಕಂತೇಳಿ ಹಂಗೆ ಡಿಮಾಂಡ್ ಮಾಡಿ ನಾನು ಏನೂ ಕೇಳಿಲ್ಲ ಇಲ್ಲಿದನ್ನ, ನಾನು ಕೇಳೋದು ಇಲ್ಲ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಇಟ್ಟ ಕೊಡ್ತೇವಲ್ಲ ನೀವು ಹೇಳ.